ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ತಾವೆಲ್ಲರೂ ಕೂಡ ಈಗ ಟಿ ಇಟಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ತಾ ಇರ್ತೀರ. ಸೊ ಟಿ ಇಟಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಗಮನದಲ್ಲಿಡಬೇಕಂತ ಪ್ರಮುಖ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಏಕೆಂದರೆ ಏನಾದರೂ ಕೂಡ ನೀವು ತಪ್ಪು ಮಾಹಿತಿಗಳನ್ನ ಫಿಲ್ ಮಾಡಿದ್ರೆ ಅಂತಂದರೆ ಮತ್ತೊಮ್ಮೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ನಾವು ಅಪ್ಲಿಕೇಶನ್ಸನ್ನು ಫಿಲ್ ಮಾಡೋಕ್ಕಾಗುತ್ತೆ. ಯಾವೆಲ್ಲ ಒಂದು ಅಪ್ಲಿಕೇಶನ್ಸನ್ನು ಫಿಲ್ ಮಾಡೋಕ್ಕಾದ್ರೆ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕಾಗುತ್ತೆ, ಜೊತೆಗೆ ಎಚ್ಚರಿಕೆಯಿಂದ ಒಂದಿಷ್ಟು ಮಾಹಿತಿಗಳನ್ನು ನಮ್ಮಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಥ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಅವೆಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಟಿ ಇಟಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ Top 500 MCQ ಪ್ರಾರಂಭ ಮಾಡಿದ್ದೇವೆ. ಸೊ ಆ ತರಗತಿಗಳನ್ನ ನೋಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಜೊತೆ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಕೆ ಆರ್ ಟೂರ್ಸ್ಗಳಿಂದ ಅದ್ಭುತವಾಗಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಳನ್ನ ನಿಮಗೋಸ್ಕರ ಕೊಡ್ತಾ ಇದ್ದೀವಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಟಿ ಇಟಿಗೆ ಸಂಬಂಧಪಟ್ಟಂತೆ, ವಿಎಗೆ ಸಂಬಂಧಪಟ್ಟಂತೆ, PDO, HSTR, GPSTR ಎಲ್ಲ ತರಗತಿಗಳು ಕೂಡ ಪ್ರಾರಂಭವಾಗಿದೆ. ಸೊ ಟಿ ಇಟಿಗೆ ಸಂಬಂಧಪಟ್ಟಂತೆ ಕೇವಲ ನಿಮಗೆ 1,499 ರೂಪಾಯಿ ಸಿಗ್ತಾ ಇದೆ. ಸೊ ನೀವು Paper 1 ಅಥವಾ Paper 2 ಯಾವ್ದು ಬೇಕಾದ್ರೂ ಕೂಡ ತೆಗೆದುಕೊಳ್ಬಹುದು. 1,499, 50% ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಕೇವಲ ಇದು 4,000 ರೂಪಾಯಿ ಇರೋದು, ಸಾರಿ 3,000 ರೂಪಾಯಿ ಇರೋದು, ನಿಮಗೆ ಕೇವಲ 1,500 ರೂಪಾಯಿಗೆ ಸಿಗ್ತಾ ಇದೆ. ಕೂಡಲೇ ಈ ಒಂದು ಏನು ಕೆಳಭಾಗದಲ್ಲಿ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡೋದು, ಅಥವಾ ನೇರವಾಗಿ ನೀವು ಪ್ಲೇಸ್ಟಾರ್ಲ್ಲಿ ಹೋಗಿ ಅಲ್ಲಿ KR Tutorials ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಲಾಗಿನ್ ಆಗ್ಬೋದು. ನಮ್ಮ ಒಂದು ನಂಬರ್ ಏನು ನಂಬರ್ ಹೋಗ್ತದೆ ಆ ನಂಬರ್ಗೆ ಆಯ್ ಅಂತ ಕಳಿಸಿದ್ರು ಕೂಡ ನಿಮಗೆ ಲಿಂಕ್ ಅನ್ನು ಕೊಡ್ತೀವಿ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಪೇಮೆಂಟ್ ಅನ್ನು ಮಾಡಿ ಜಾಯಿನ್ ಆಗ್ಬೋದು. ಇಲ್ಲ ಸರ್, ನಮಗೆ Paper 1 ಆ್ಯಂಡ್ Paper 2 ಎರಡೂ ಕೂಡ ಬೇಕು ಅಂದರೆ ಸೊ 1,999 ರೂಪಾಯಿ ಇರುತ್ತೆ. ಸೊ ಇದು ಇದು ಕೂಡ 50% ಡಿಸ್ಕೌಂಟ್ ಇದೆ. ಇದು 4,000 ರೂಪಾಯಿ ಬದಲಾಗಿ ನಿಮಗೆ ಕೇವಲ 2,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಕೂಡಲೇ ಈ ಒಂದು ತರಗತಿಗಳನ್ನ ತೆಗೆದುಕೊಂಡು ಜಾಯಿನ್ ಆಗಿ. ಈಗ ಆದ್ರೆ ಲಾಸ್ಟ್ ಟೈಮ್ ನಮ್ಮ ತರಗತಿಗಳನ್ನ ತೆಗೆದುಕೊಂಡವರು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಟಾಪ್ ಸ್ಕೋರ್ ಬಂದು 128 ಇದೆ. ಅದೇ ರೀತಿಯಾಗಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ 125 ಟಾಪ್ ಸ್ಕೋರ್ ಇದೆ. ಆ ಕಾರಣಕ್ಕೋಸ್ಕರ ಉತ್ತಮ ಗುಣಮಟ್ಟದ ತರಗತಿಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಮ್ದೇ ಆ್ಯಪ್ ಇದೆ, ಆ್ಯಪಲ್ಲಿ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, ನೀವು ಯಾವಾಗ ಬೇಕಾದ್ರೂ ಕೂಡ ನೋಡ್ಕೊಬೋದು ಅಂತ ಹೇಳ್ತಾ, ಎಸ್ ನಾವು ನೋಡ್ತಾ ಹೋಗೋಣ ಈ ಒಂದಿಷ್ಟು ಮಾಹಿತಿಗಳನ್ನ. ಇಲ್ಲಿ ಅನೇಕ ಜನಗಳಿಗೆ ಒಂದಿಷ್ಟು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಸಮಸ್ಯೆಗಳು ಬರುತ್ತೆ, ತಪ್ಪು ಮಾಹಿತಿಗಳನ್ನ ತುಂಬಿದ್ದೀವಿ ಅಂತ. ಆನಂತರ ಕಾಲ್ ಮಾಡ್ತಾರೆ, ಸರ್ ಪೇಮೆಂಟ್ ಆಗ್ಬಿಟ್ಟಿದೆ ನಂದು, ತಪ್ಪು ಮಾಹಿತಿನ ತುಂಬಿದ್ದೀನಿ, ಈಗ ಗೊತ್ತಾಯಿತು ಅಂತ ಫೋನ್ ಮಾಡ್ತಾರೆ. ಅದರ ಜೊತೆಗೆ ಎಲ್ಲ ಸರ್ಟಿಫಿಕೇಟ್ ಬಂದಿರುತ್ತೆ, ಸರ್ಟಿಫಿಕೇಟ್ ಅಲ್ಲಿ ತಪ್ಪಾಗಿದೆ. ಸೊ ಕಾರಣ ಏನಂದ್ರೆ ನಿಮ್ಮ ಅಜಾಗರೂಕತೆ. ಓಕೆನಾ, ನೀವು ಆ ಒಂದು ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಬೇಕಾದ್ರೆ ಏನು ನಿಮ್ಮ ಜಾಗರೂಕತೆಯಿಂದ ತುಂಬಿದ್ರೆ ಸೊ ಸರೋಗ್ತಿತ್ತು. ಆದರೆ ನಿಮ್ಮ ಅಜಾಗರೂಕತೆ ಏನಿದೆ ಆ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಅನೇಕ ತಪ್ಪು ಮಾಹಿತಿಗಳನ್ನ ಫಿಲ್ ಮಾಡಿಬಿಡ್ತೀರಾ. ಓಕೆನಾ, ಆ ಕಾರಣಕ್ಕೋಸ್ಕರ ಯಾವೆಲ್ಲ ಒಂದಿಷ್ಟು ಮಾಹಿತಿಗಳನ್ನ ತುಂಬೇಕಾದ್ರೆ ನಾವು ಒಂದಿಷ್ಟು ಗಮನ ಕೊಡಬೇಕು. ಓಕೆನಾ, ಗಮನದಲ್ಲಿ ಇಟ್ಟುಕೊಂಡು ಜಾಗೃತವಾಗಿ ನಾವು ತುಂಬೇಕು ಅಂತ ಸಂಬಂಧಪಟ್ಟಂತೆ ಎಲ್ಲ ವಿಚಾರವನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅನೇಕ ಸೂಚನೆಗಳನ್ನ ಮೊದಲಿಗೆ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ 15/4/2024 15/5/2024 ವರೆಗೆ ಒಂದಿಷ್ಟು ಅಪ್ಲಿಕೇಶನ್ಸ್ ಅನ್ನು ಹಾಕೋದಕ್ಕೆ ಸಮಯ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿನೆಲ್ಲ ಕೊಡ್ತಾ ಹೋಗಿದ್ದಾರೆ. ಪ್ರಮುಖ ಮಾಹಿತಿಗಳು ಸೂಚನೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ, ಅವುಗಳನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಅನೇಕ ರೀತಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅರ್ಜಿಯನ್ನು ನಾವೇನಾದರೂ ಕೂಡ ಚಾನಲ್ ಮುಖಾಂತರವಾಗಿ ತುಂಬ್ತೀವಿ ಅಂತಂದರೆ ಸೊ 16/5/2024 ಏನು ಬ್ಯಾಂಕ್ ಅವಧಿವರೆಗೆ ನೀವು ಬ್ಯಾಂಕ್ ಅವಧಿ ಇರುತ್ತೆ ಆ ಒಂದು ಅವಕಾಶದಲ್ಲಿ ನೀವು ಈ ಒಂದು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದರ ಮುಖಾಂತರವಾಗಿ ನೀವು ಪಾವತಿಸಬೇಕಾಗುತ್ತೆ. ಓಕೆನಾ, ನೋಡಿ ಇಲ್ಲಿ ಒಳ್ಳೆ ಪಾಯಿಂಟ್ ಮತ್ತೊಂದು ಗಮನಿಸಿ, ಅರ್ಜಿಯಲ್ಲಿ ಭರ್ತಿ ಮಾಡಿರುವಂಥ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪು ಮಾಹಿತಿಗಳನ್ನು ಒಳಗೊಂಡಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. ಆ ಕಾರಣಕ್ಕೋಸ್ಕರ ತಪ್ಪನ್ನು ಮಾಡ್ಕೋಬೇಡಿ. ಸೊ ಎಚ್ಚರಿಕೆಯಿಂದ ಫಿಲ್ ಮಾಡಿ ಎಲ್ಲವನ್ನು ಕೂಡ ಮುಂದೆ ಗೈಡ್ ಮಾಡ್ತೀನಿ. ಮತ್ತೊಂದು ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಅಂದರೆ ಈಗೇನಾಗುತ್ತೆ, ನಾವೆಲ್ಲವೂ ಕೂಡ ನಾವು ಚಾನಲ್ ಅನ್ನು ತುಂಬಿರ್ತೀವಿ ಅಥವಾ ಅಮೌಂಟನ್ನು ಪೇ ಮಾಡಿರ್ತೀವಿ, ಪೇಮೆಂಟ್ ಮಾಡಿದ ಆದಮೇಲೆ ಸೊ ನೀವು ಮಿನಿಮಮ್ ಏನಾದರೂ ಕೂಡ ಅರ್ಜಿಯನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ, ಸೊ ಏನಾದರೂ ಕೂಡ ಚಾನಲ್ ನಂಬರ್ ಜನರೇಟ್ ಆಗುತ್ತೆ ಆಗಲು 24 ಗಂಟೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ, ನಂತರವಷ್ಟೇ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರಿಂಟ್ಔಟ್ ಬರುತ್ತೆ. ಜೊತೆಗೆ ವಿಶೇಷ ಸೂಚನೆ ಏನಂದರೆ, ನೀವು ಅಭ್ಯರ್ಥಿಗಳು ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಕನಿಷ್ಠ 12 ಗಂಟೆಗಳ ಸಮಯ ಕಾಯಬೇಕಾಗುತ್ತೆ. ಆನಂತರ ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳೋದಕ್ಕೆ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಕೂಡ ಸಮಸ್ಯೆ ಉಂಟಾದರೆ ಸೊ ಅಲ್ಲಿ ಅವರು ಕೂಡ ವೇಟ್ ಮಾಡಿ. ಓಕೆನಾ, ಅದಕ್ಕಿಂತ ಮುಂಚೆ ನಾವು ಪೇಮೆಂಟ್ ಮಾಡಿದ್ವಿ ಬಟ್ ಪ್ರಿಂಟ್ಔಟ್ ಬರ್ತಿಲ್ಲ, ಸೊ ಅದಕ್ಕೆ ನೀವೇನಾಗುತ್ತೆ ಅನೇಕ ಜನ ಟೆನ್ಷನ್ ತೊಗೊಂಡ್ಬಿಡ್ತೀರ. ಸೊ ಹಾಗಾಗಿ ವೇಟ್ ಮಾಡಿ ಅಂತ ಅಲ್ಲಿಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಅನೇಕ ಪ್ರಮುಖ ಮಾಹಿತಿಗಳಲ್ಲಿ ಕೊಟ್ಟಿದ್ದಾರೆ. ನೋಡಿ, 13ನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಅಭ್ಯರ್ಥಿಯು ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಯನ್ನು ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಮಾಹಿತಿಗಳನ್ನು ಭರ್ತಿ ಮಾಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಓಕೆನಾ, ನೀವೇನಾದ್ರು ಶುಲ್ಕ ಪೇಮೆಂಟ್ ಆಗಿದೆ ಸಬ್ಮಿಟ್ ಮಾಡಿದಿರ ಅನ್ನೋದಾದರೆ, ಸೊ ನೀವೇನು ತಪ್ಪು ಮಾಹಿತಿ ತುಂಬಿದ್ರೆ ಅಂತಂದರೆ ಎಗೇನ್ ನೀವು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳಿಂದ ಯಾವುದೇ ಮನವಿಗಳನ್ನು ಕೇಂದ್ರೀಕೃತ ದಾಖಲಾತಿ ಘಟಕ ಸ್ವೀಕರಿಸೋದಿಲ್ಲ. ಎಚ್ಚರಿಕೆ.
ಅರ್ಥಾಯ್ತಲ್ಲ, ಆ ಕಾರಣಕ್ಕೋಸ್ಕರ ನೀವು ಫಿಲ್ ಮಾಡುವಂಥ ಮಾಹಿತಿಗಳು ತುಂಬಾ ಪ್ರಮುಖವಾಗಿರುತ್ತವೆ. ಗಮನ ಕೊಟ್ಟು ಜಾಗೃತಿಯಿಂದ ಫಿಲ್ ಮಾಡ್ತಾ ಹೋಗಿ ಎಲ್ಲವನ್ನು ಕೂಡ ಕೆಳಭಾಗದಲ್ಲಿ ನಿಮಗೆಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ನಾವು ಈ ಒಂದು ಏನು ಅರ್ಜಿಯನ್ನು ತುಂಬಬೇಕಾದ್ರೆ ಒಂದಿಷ್ಟು ಪ್ರಮುಖವಾಗಿ ಮಾಹಿತಿಗಳು ನಮ್ಮ ಹತ್ರ ಇರಬೇಕಾಗುತ್ತೆ. ಅವೆಲ್ಲ ಮಾಹಿತಿಗಳು ಏನೆಲ್ಲ ಇರುತ್ತೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಮಗೆ ಸ್ಕ್ರೀನ್ ವೈಸ್ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಮೊದಲೇ ಅಂತ ಟೋಟಲ್ 2 ಸ್ಟೇಜ್ ಇರುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿ ಒಂದಿಷ್ಟು ನಾವು ಅಪ್ಲಿಕೇಶನ್ ಸಂಬಂಧಪಟ್ಟಂಥ ಮಾಹಿತಿ, ನಮ್ಮ ಒಂದು ಏನು ಪರ್ಸನಲ್ ಡೀಟೇಲ್ಸ್ ಆಗಿರಲಿ, ಎಜುಕೇಷನ್ ಡೀಟೇಲ್ಸ್ ಆಗಿರಲಿ, ಅನೇಕ ಮಾಹಿತಿಗಳನ್ನ ಕೇಳುತ್ತೆ, ಅವುಗಳನ್ನ ನೋಡ್ಕೊತಾ ಹೋಗೋಣ. ಮೊದಲಿಗೆ ನಿಮಗೆ ಈ ಒಂದು ವೆಬ್ಸೈಟ್ಗೆ ಹೋಗೋದು ಯಾವ ರೀತಿ ಅಂತ ಹೇಳಿದ್ದಾರೆ. ಓಕೆನಾ, ಮೊದಲನೇ ಒಂದು ಏನು ನಿಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತಂದ್ರೆ ಈ ಒಂದು ಯಾವ ರೀತಿಯಾಗಿ ನಾವು ವೆಬ್ಸೈಟ್ಗೆ ಹೋಗಬೇಕು. ತಾವೆಲ್ಲರೂ ಕೂಡ ಈಗ ಆಲ್ರೆಡಿ ತಾವೇ ಅಪ್ಲಿಕೇಶನ್ಸ್ ಹಾಕೋದ್ರಿಂದ ಆಗತ್ತಿದ್ರೆ ಅಥವಾ ಆಗ್ತಾ ಇದ್ರೆ ಅಂದ್ರೆ ಮೀನ್ಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತ ಏನಾದರೂ ಕೂಡ ಇದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಇಂಟರ್ನೆಟ್ ಬ್ರೌಸರ್ ಮುಖಾಂತರವಾಗಿ ವಿಳಾಸ ಅಂದ್ರೆ ಯಾವ್ದು ವಿಳಾಸ, ಸ್ಕೂಲ್ ಎಜುಕೇಶನ್ ನಿಮ್ಗೇನು ಕಾಣ್ತಾ ಇದೆ, ಸ್ಕೂಲ್ ಎಜುಕೇಷನ್ .kr ಅಥವಾ ಕರ್ನಾಟಕ .gov.in ಇದನ್ನ ಸರ್ಚ್ ಮಾಡಿ ಅಲ್ಲೇನಾಗುತ್ತ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2024 ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಏನಾದರೂ ಕೂಡ ನೀವು ಲ್ಯಾಪ್ಟಾಪಲ್ಲಿ ಹಾಕ್ತೀನಿ ಅಥವಾ ನಿಮ್ಮ ಸ್ನೇಹಿತರ ಕಡೆಯಿಂದ ಹಾಕ್ತೀನಿ. ಸೊ ನೀವು ಬ್ರೌಸರ್ ಸೆಂಟ್ರಿಗೆ ಹೋದರೆ ಸೊ ಅಲ್ಲಿ ಎಲ್ಲರೂ ಕೂಡ ಅದನ್ನ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ತಾರೆ. ಮತ್ತೊಮ್ಮೆ ನಿಮಗೆ ಇಲ್ಲಿ ಸೂಚನೆಯನ್ನು ಕೊಡ್ತೀನಿ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ವೈಯಕ್ತಿಕವಾಗಿ ತಾವೇ ಅಲ್ಲಿ ಖುದ್ದಾಗಿರಿ, ಯಾರೆಲ್ಲ ಅಭ್ಯರ್ಥಿಗಳಿರ್ತಾರೆ ನೀವೇ ಹೋಗಿ. ಏಕೆಂದರೆ ಅನೇಕ ಮಾಹಿತಿಗಳನ್ನ ಕೇಳ್ತಾರತ್ತೆ, ಅಲ್ಲಿ ತಪ್ಪು ಮಾಹಿತಿಗಳನ್ನ ಬೇರೆಯವರು ಹೋದರೆ ತಪ್ಪು ಮಾಹಿತಿಗಳನ್ನ ಕೊಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಥವಾ ನೀವು ಜವಾಬ್ದಾರಿಯನ್ನು ಕಂಪ್ಲೀಟ್ಲಿ ಯಾರಾದರೂ ಕೂಡ ಅಲ್ಲಿ ಬ್ರೌಸರ್ ಸೆಂಟ್ರಲ್ಲಿ ಇರ್ತಾರೆ ಅಥವಾ ಕಂಪ್ಯೂಟರ್ ಸೆಂಟ್ರಲ್ಲಿ ಇರ್ತಾರೆ, ಅವರಿಗೆ ಕೊಡೋದು ಬೇಡ. ಕೊಟ್ಟರೆ ಏನಾಗುತ್ತೆ, ಅವರಿಗೆ ತೋಚದಂತೆ ಅಪ್ಲಿಕೇಶನ್ಸನ್ನು ಹಾಕ್ಬಿಡ್ತಾರೆ. ಸೊ ಹಾಗಾಗಿ ನೀವೇ ಹಾಕೋದ್ರಿಂದ ಒಂದಿಷ್ಟು ನಿಮಗೆ ಗಮನ ಇಲ್ಲೇ ಇರುತ್ತೆ ಮತ್ತು ಎಲ್ಲ ಮಾಹಿತಿಗಳನ್ನ ಗಮನಿಸ್ತಾ ಇರ್ತೀರಾ. ಆ ಕಾರಣಕ್ಕೋಸ್ಕರ ವೈಯಕ್ತಿಕವಾಗಿ ತಾವೇ ಹೋಗಿ ಖುದ್ದಾಗಿ ಅಪ್ಲಿಕೇಶನ್ಸ್ ಹಾಕೋದು ತುಂಬಾ ಒಳ್ಳೆಯದು. 100% ನೀವೇ ಹೋಗಬೇಕಾಗುತ್ತೆ. ಓಕೆನಾ, ಅದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ. ಸೊ ಲಾಗಿನ್, ಇಲ್ಲಿ ಫರ್ಗಟ್ ಪಾಸ್ವರ್ಡ್ ನ್ಯೂ ಯೂಸ್ ಅಂತ ಬರುತ್ತೆ. ಮೊದಲಿಗೆ ನೀವು ಏನಾದರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಲ್ಲ, ಆ ಕಾರಣಕ್ಕೋಸ್ಕರ ನೀವು ನ್ಯೂ ಯೂಸರ್ ಆಗಿರುತ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅರ್ಜಿಯನ್ನು ಭರ್ತಿ ಮಾಡಲು ನ್ಯೂ ಯೂಸರ್ ಬಟನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಬೇಕಾದ್ರೆ ಅನೇಕ ಮಾಹಿತಿಗಳನ್ನ ಕೇಳುತ್ತೆ. ಏನೆಲ್ಲ ಮಾಹಿತಿಗಳನ್ನ ಕೇಳುತ್ತೆ ಅಂದರೆ, ಮೊದಲಿಗೆ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಫಾರ್ ಏನು SSLC ಮಾರ್ಕ್ಸ್ಗಳಿದೆ ಅದೇ ಪ್ರಕಾರವಾಗಿ ಕೇಳುತ್ತೆ. ಸೊ ಅಲ್ಲಿ ನಿಮ್ಮದೇನು ನೇಮ್ ಇದೆ, ಅಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರು ಅಥವಾ ಏನೆಲ್ಲ ಸ್ಪೆಲ್ಲಿಂಗ್ ಇದೆ ಕರೆಕ್ಟ್, ಅದನ್ನು ನೀವು ಫಿಲ್ ಮಾಡೋಕ್ಕಾಗುತ್ತೆ, ಎಚ್ಚರಿಕೆಯಿಂದ ಫಿಲ್ ಮಾಡೋಕ್ಕಾಗುತ್ತೆ. ಓಕೆನಾ. ನೆಕ್ಸ್ಟ್, ಅದೇ ರೀತಿಯಾಗಿ ಅಲ್ಲಿ ನಿಮ್ಮ ನೇಮ್ ಆಗಿರಲಿ, ತಂದೆ ನೇಮ್ ಆಗಿರಲಿ, ತಾಯಿ ನೇಮ್ ಆಗಿರಲಿ, ಪ್ರತಿಯೊಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದನ್ನು ಗಮನವಹಿಸಿ ಅದೇ ಥರ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆನಾ. ಮತ್ತು ಅದೇ ರೀತಿಗೆ ಆಧಾರ್ ನಂಬರನ್ನು ಕೇಳುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಆಧಾರ್ ನಂಬರನ್ನು ನಮೂದಿಸಬೇಕಾದ್ರೆ ಎಚ್ಚರಿಕೆಯಿಂದ ಎಲ್ಲ ನಂಬರ್ಗಳನ್ನು ಗಮನ ಕೊಟ್ಟು ನೀವು ನಮೂದಿಸಬೇಕಾಗುತ್ತೆ. ಜೊತೆಗೆ ಮತ್ತೊಮ್ಮೆ ಕೇಳ್ತಾ ಹೋಗ್ತಾರೆ ಕನ್ಫರ್ಮೇಷನ್ ಆಧಾರ್ ನಂಬರ್ ಅಂತ. ಏಕೆಂದರೆ ನೀವೇನಾದರೂ ಕೂಡ ನಿಮ್ಮ ಒಂದು ಪಾಸ್ವರ್ಡನ್ನು ಮರೆತ್ರಿ ಅಂತಂದರೆ ಆ ಒಂದು ಪಾಸ್ವರ್ಡನ್ನು ಮತ್ತೊಮ್ಮೆ ಪಡೆಯೋದಕ್ಕೆ ಫರ್ಗಾಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಫರ್ಗಾಟ್ ಪಾಸ್ವರ್ಡ್ ಸಂಬಂಧಪಟ್ಟಂತೆ ನೀವು ಎಗೇನ್ ನ್ಯೂ ಒಂದು ಏನು ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಲ್ಲಿ ಆಧಾರ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಆಧಾರ್ ನಂಬರ್ ಅನ್ನ ಕೊಟ್ಟಿದ್ರೆ, ಮತ್ತೊಂದು ನೀವೇನಾದ್ರೂ ಕೂಡ ಮರ್ತಿದ್ರೆ, ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಮರ್ತಿದ್ರೆ ಮತ್ತೊಮ್ಮೆ ಪಡೆಯೋದಕ್ಕೆ ಯಾವಾಗ ಸಾಧ್ಯ ಆಗುತ್ತಂದ್ರೆ ಈ ಒಂದು ಆಧಾರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾಗ ಮಾತ್ರ, ಏಕೆಂದ್ರೆ ಅಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಆ ಕಾರಣಕ್ಕೋಸ್ಕರ ಆಧಾರ್ ನಂಬರ್ನ ಎಚ್ಚರಿಕೆಯಿಂದ ಕೊಡಿ. ನೆಕ್ಸ್ಟ್, ಮೊಬೈಲ್ ನಂಬರ್ ನೋಡಿ. ಮೊಬೈಲ್ ನಂಬರಲ್ಲಿ ಈಗ ಏನಾಗುತ್ತಂದ್ರೆ ಮಿನಿಮಮ್ 2-3 ಮೊಬೈಲಿನ ಇರುತ್ತೆ, 2-3 ಸಿಮ್ ಇರುತ್ತವೆ. ಸೊ ನಮ್ಗೆ ಏನಾಗುತ್ತೆ, ಯಾವುದೋ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ, ಅದಕ್ಕೆ ರೀಚಾರ್ಜ್ ಇರಲ್ಲ, ಮೆಸೇಜ್ ಬರ್ತಾ ಇರಲ್ಲ, ಅಥವಾ ಯಾವುದೋ ಒಂದು ಬ್ರೌಸರ್ ಸೆಂಟರ್ಗೆ ಹೋಗಿರ್ತೀರ, ಅವ್ರದೇ ನಂಬರ್ ಕೊಟ್ಬಿಡ್ತೀರ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ನಂಬರ್ ಕೊಡಬಾರ್ದು, ನಿಮ್ಮದೇ ನಂಬರ್ ಕೊಡಬೇಕು. ನಿಮ್ಮ ನಂಬರಲ್ಲಿ ಯಾವುದು ಚಾಲ್ತಿಯಲ್ಲಿದೆ ಆ ಒಂದು ನಂಬರ್ನ ಕೊಡಿ, ಏಕೆಂದರೆ ಮೆಸೇಜ್ ಬರ್ತಾ ಇರುತ್ತೆ, ಅದು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ ಆಗಿರಬೇಕು. ಸೊ ಆ ಕಾರಣಕ್ಕೋಸ್ಕರ OTP ಬರುತ್ತವೆ, ಇವೆಲ್ಲವೂ ಕಾರಣಕ್ಕೋಸ್ಕರ ಮೊಬೈಲ್ ನಂಬರ್ನ, ನಿಮ್ಮದೇ ಮೊಬೈಲ್ ನಂಬರ್ನ ಕೊಡಿ. ನೆಕ್ಸ್ಟ್, ಮೇಲ್ ಐಡಿ ಏನಿದೆ, ನಿಮ್ಮ ಮೇಲ್ ಐಡಿನೇ ಕೊಡ್ತಾ ಹೋಗಿ. ಮತ್ತು ಯೂಸರ್ ನೇಮ್, ಸೊ ಯೂಸರ್ ನೇಮ್ ಅಂದರೆ ನಿಮ್ಮ ಒಂದು ಯೂಸರ್ ನೇಮನ್ನು ಕೊಡ್ತಾ ಹೋಗಿ. ಜೊತೆಗೆ ಪಾಸ್ವರ್ಡ್ ತುಂಬ ಸಿಂಪಲ್ ಆಗಿರುತ್ತೆ, ಪಾಸ್ವರ್ಡ್ ತುಂಬ ಕಷ್ಟವಾದ ಬೇಡ. ಲೈಕ್ ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ನಿಮ್ದೇನಾದರೂ ಕೂಡ ಹೆಸರಿತ್ತು ಅಂದರೆ, ಲೈಕ್ ಈಗ ಏನಾದರೂ ಕೂಡ ಕವಿ ಅಂತ ಇತ್ತು ಅಂದ್ಕೊಳ್ಳಿ, ತಿಳ್ಕೊಳ್ಳಿ, ಕವಿ ಸ್ಟಾರ್ ಅಥವಾ ಏನಾದರೂ ಕೂಡ ಕವಿ 1-2-3 ಈ ರೀತಿಯಾಗಿ ಸಿಂಪಲ್ ಆಗಿರುವಂಥ ಒಂದಿಷ್ಟು ಏನು ನಿಮ್ಮ ಒಂದು ಪಾಸ್ವರ್ಡನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡಿ. ತುಂಬ ಕಷ್ಟವಾಗಿರುವಂಥ ಪಾಸ್ವರ್ಡನ್ನು ಕೊಡೋಕೆ ಹೋಗ್ಬೇಡಿ. ಯೂಸರ್ ನೇಮ್ ನಿಮ್ದೇನಿದೆ ಹೆಸರನ್ನು ಕೊಡ್ತಾ ಹೋಗಿ. ಮತ್ತು ಕನ್ಫರ್ಮೇಷನ್ ಪಾಸ್ವರ್ಡನ್ನು ಕೊಡಿ, ಯಾಕೆಂದ್ರೆ ನೆನ್ಪಿಡ್ಕೊಬೇಕಲ್ಲ. ಸೊ ಎಲ್ಲವನ್ನು ಕೊಟ್ಟಾದ್ಮೇಲೆ ನಿಮ್ಗೆ ಏನಾಗುತ್ತಂದರೆ, ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ನೋಂದಾಯಿಸಿಕೊಳ್ಳುವಾಗ ಬಳಸಬೇಕಾದಂಥ ಅಥವಾ ಬಳಕೆದಾರರ ಹೆಸರು ಏನಾಗಿರುತ್ತೆ ಅಂದರೆ ಅದು ಯೂಸರ್ ನೇಮರ್ ಆಗಿರುತ್ತೆ. ಸೊ ಅಲ್ಲಿ ಒಂದಿಷ್ಟು ಯೂಸರ್ ನೇಮರ್ ಆಗಿರಲಿ ಅಥವಾ ಪಾಸ್ವರ್ಡ್ ಆಗಿರಲಿ ಒಂದು ಕಡೆ ಬರೆದಿಟ್ಕೊಳ್ಳಿ, ಏಕೆಂದರೆ ಏನು ನಾನು ಕೊಟ್ಟಿದ್ದೇನೆ ಅಂತ ನಿಮಗೆ ಮರ್ತೋಗ್ಬಿಡ್ತು ಕೊನೆಗೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಬರೆದಿಟ್ಕೊಳ್ಳಿ. ಸೊ ಅನೇಕ ಮಾಹಿತಿಗಳಲ್ಲಿ ಕೊಟ್ಟಿದ್ದಾರೆ, ಸೊ ನಿಮ್ಗೆ ಅದನ್ನೇ ಹೇಳಿದೆ. ಸೊ ಯಾವಾಗ ನಿಮಗೆ ಸಮಸ್ಯೆ ಆಗುತ್ತೆ ಅಂದರೆ 10th ಮಾರ್ಕ್ಸ್ಗಳ ಪ್ರಕಾರವಾಗಿ ತುಂಬಬೇಕು,
ಓಕೆನಾ? ಸೊ ಜವಾಬ್ದಾರಿತವಾಗಿ ತಮ್ಮ ಹೆಸರನ್ನಾಗಿರಲಿ, ಯೂಸರ್ ನೇಮರ್ ಆಗಿರಲಿ, ಈಗ ನೋಡಿ ನಿಮ್ಗೆ ಅದೇ ಥರ ಹೇಳಿದೆ ಮೇಲ್ಗಡೆ. ಅಂದರೆ ಯೂಸರ್ ನೇಮ್ ಏನಾದರೂ ಕೂಡ ಒಬ್ಬ ಗಣೇಶ್ ಅಂತ ಇರ್ತಾನೆ. ಸೊ ಗಣೇಶ್ ಆಗಿದ್ದಲ್ಲಿ ಯೂಸರ್ ನೇಮ್ ಏನಾಗಿರುತ್ತೆ ಅಂದರೆ, ಸೊ ಇಲ್ಲಿ ಗಣೇಶ್ 1 2 3 ಅಥವಾ ಗಣೇಶ್ ನಿಮ್ಮ ಡೇಟ್ ಆಫ್ ಬರ್ತು. ಸೊ ಈ ರೀತಿಯಾಗಿ ಏನು ಮಾಡೋಕ್ಕಾಗುತ್ತೆ, ನಿಮ್ಮ ನೇಮ್ ಆ ಒಂದು ನಂಬರನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ಕೊಟ್ಟಾದ್ಮೇಲೆ, ನಿಮ್ಗೆ ಎಲ್ಲವನ್ನು ಕೊಟ್ಟಾದ್ಮೇಲೆ ಸಬ್ಮಿಟನ್ನು ಕೊಟ್ಟರೆ ಅಲ್ಲಿ ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ. ಓಕೆನಾ? ಓ ಟಿ ಪಿ ಬರುತ್ತೆ, ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕೊಟ್ಟಿದ ತಕ್ಷಣ ಗೆಟ್ ಓ ಟಿ ಪಿ ಒಂದು ಬರುತ್ತೆ, ಅಂದರೆ ನಂಬರ್ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ. ಮೇಲ್ಭಾಗದಲ್ಲಿ ಏನು ಕೊಟ್ಟಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ಫಿಲ್ ಮಾಡೋಕ್ಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಬಂದು ನೋಡಿ. ಓಕೆನಾ? ಸೊ ಇಲ್ಲೇನು ಬರುತ್ತೆ, ನೆಕ್ಸ್ಟು ಯೂಸರ್ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಗದಿತ ಅಂಕಣದಲ್ಲಿ ಓ ಟಿ ಪಿಯನ್ನು ನಮೂದಿಸುವುದು ಹಾಗೂ ಸೇವ್ ಬಟನ್ ಅನ್ನು ಒತ್ತುವುದು. ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ಲಾಗಿನ್ ಅಂಕಣ ತೆರೆಯುತ್ತದೆ ಅಥವಾ ಬರುತ್ತದೆ. ಓಕೆನಾ? ನಿಮಗೆ ಆಲ್ರೆಡಿ ಓ ಟಿ ಪಿ ಬಂತು, ಆ ಓ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಸೇವ್ ಬರುತ್ತೆ, ಆ ಸೇವ್ ಬಟನ್ನ ಕ್ಲಿಕ್ ಮಾಡೋಕ್ಕಾಗುತ್ತೆ. ಓಕೆನಾ? ಇಷ್ಟಾದ ನಂತರ ಮುಂದಿನ ಒಂದು ಸ್ಟೆಪ್ ಯಾವುದಂದ್ರೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಲಾಗಿನ್. ಈಗ ಆಲ್ರೆಡಿ ನಾವು ಸೊ ನ್ಯೂ ಯೂಸರ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಫಿಲ್ ಮಾಡಿದ್ವಿ, ನಮಗೆಲ್ಲ ಐ ಡಿ ಕ್ರಿಯೇಟ್ ಆಗಿದೆ, ಯೂಸರ್ ನೇಮ್ ರೆಡಿ ಆಯಿತು, ಸೊ ಓ ಟಿ ಪಿ ಬಂದಿದೆ, ಎಲ್ಲವೂ ಕೂಡ ರೆಡಿ ಆಗಿದೆ. ಈಗ ಲಾಗಿನ್ ಆಗಬೇಕು, ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ನಂತರ ಏನಾಗುತ್ತೆ ಅಂದರೆ, ಇಲ್ಲಿ ಅಲ್ಲಿ ಕಂಪ್ಲೀಟ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ, ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಯಾವುದಂತ ಕೇಳುತ್ತೆ, ಫೋಟೋ ಮತ್ತು ಅದೇ ರೀತಿ ಸಿಗ್ನೇಚರ್ ಕೇಳುತ್ತೆ. ಹಾಗೆ ನಿಮಗೆ ಡಿಕ್ಲರೇಷನ್ಸ್ ಬರುತ್ತೆ, ಪೇಮೆಂಟ್ ಬರುತ್ತೆ, ಪ್ರಿಂಟ್ ಬರುತ್ತೆ, ಇವೆಲ್ಲವೂ ಕೂಡ ಲಾಗಿನ್ನಲ್ಲಿ ಬರ್ತಾ ಹೋಗುತ್ತೆ ಲಾಗಿನ್ ಆದಾಗ. ಓಕೆನಾ? ಸೊ ಈಗ ಈ ಮೇಲ್ಕಂಡ ಎಲ್ಲ ಒಂದು ಅಂಕಣಗಳೇನು ಬರ್ತವೆ, ಪ್ರತಿಯೊಂದು ಕೂಡ ಬರ್ತಾ ಹೋಗುತ್ತೆ. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಯೊಂದು ಕೂಡ ಹಂತವಂತವಾಗಿ ಹೇಳ್ತಾ ಹೋಗೋಣ. ನೋಡಿ, ಮೊದಲಿಗೆ ಪರ್ಸ್ನಲ್ ಡೀಟೇಲ್ಸ್, ಲಾಗಿನ್ ಆದ ತಕ್ಷಣ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಗೆ ಸಂಬಂಧಪಟ್ಟಂತೆ, ಇಲ್ಲಿ ಮೊದಲಿಗೆ SSLC ನಂಬರ್ ಅಂದರೆ ರಿಜಿಸ್ಟರ್ ನಂಬರ್ಗೆ ಸಂಬಂಧಪಟ್ಟಂತೆ. ಓಕೆನಾ? ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಕೇಳ್ತಾ ಇದ್ದಾರೆ ಪಾಸ್ವರ್ಡ್ SSLC ಇನ್ ಇಲ್ಲಿ ಏನು KSEEB ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಬೋರ್ಡಿಂದ ಆಗಿದ್ದೀರಾ ಅನ್ನೋ ಸಂಬಂಧಪಟ್ಟಂತೆ ಮಾಹಿತಿನ ಕೇಳ್ತಾ ಇದೆ. ಸೊ ಇಲ್ಲಿ ನೀವು KSSEEB ಆಗಿದ್ದರೆ ಅದು ಎಸ್ ಅಂತ ಕೊಡಬೇಕಾಗುತ್ತೆ. ಓಕೆನಾ? ಸೊ ಅಲ್ಲಿ ಭರ್ತಿ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಜೊತೆಗೆ ಮತ್ತೊಂದು ಏನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ, ನೀವು ಏನಾದರೂ ಕೂಡ ಈ ಒಂದು SSLC ಅಥವಾ ಪರೀಕ್ಷಾ ಮಂಡಳಿಯ ಒಂದು ಪರೀಕ್ಷಾ ಏನು ಪ್ರಾಧಿಕಾರ ಇದೆ ಅಥವಾ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಏನಾದರೂ ಕೂಡ 2003ರ ನಂತರ, 2003 ಆದ ನಂತರ ಅಂದರೆ 2003 ಆಗಿರಲಿ ಅಥವಾ ನಂತರ ಏನಾದರೂ ನೀವು ಪಾಸ್ಔಟ್ ಆಗಿದ್ರೆ ಅಂದರೆ, ನೋಂದಣಿ ಸಂಖ್ಯೆಯನ್ನು ಭರ್ತಿ ಮಾಡಿದಾಗ ಸೊ ಅಂಕಪಟ್ಟಿಯಲ್ಲಿನ ಮಾಹಿತಿಗಳನ್ನು ಆಟೋ ಫ್ರೀಜ್ ಆಗುತ್ತೆ. ಅಂದರೆ ಇಟ್ ಮೀನ್ಸ್ ನೀವೇನಾದರೂ ಕೂಡ ಇಲ್ಲಿ ರಿಜಿಸ್ಟರ್ ನಂಬರ್ ಕೊಟ್ಟಿದ ತಕ್ಷಣ, ಸೊ ನೀವು ಎಸ್ ಅಂತ ಕೊಟ್ಟಿದ ತಕ್ಷಣ ಇಮ್ಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ, ನಿಮ್ಮೆಲ್ಲ ಡೀಟೇಲ್ಸ್ ಏನಿದೆಲ್ಲ 10th ಮಾರ್ಕ್ಸ್ಗಳಲ್ಲಿ ತಾನಾಗಿ ಎಲ್ಲವೂ ಕೂಡ ಮಾಹಿತಿಗಳು ಬಂದು ತಾನಾಗಿ ಬಿದ್ದುಬಿಡುತ್ತೆ. ಓಕೆನಾ? ಆಟೋ ಫ್ರೀಚ್ ಆಗುತ್ತೆ, ಫ್ರೀಚ್ ಆಗುತ್ತೆ. ಇಟ್ ಮೀನ್ಸ್ ಏನಂತಂದರೆ, ಅಲ್ಲಿ ಕೊಟ್ಟಂಥ ಮಾಹಿತಿಗಳನ್ನ ಫಿಲ್ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ, ಎಲ್ಲ ತಾನಾಗಿ ಫಿಲ್ ಆಗಿಬಿಡುತ್ತೆ. ಓಕೆನಾ? ಯಾವ ಕ್ಯಾಂಡಿಡೇಟ್ಸ್ಗೆ ಇದು ಅನುಕೂಲ ಆಗುತ್ತೆ ಅಂದರೆ, 2003 ಮತ್ತು 2003ರ ನಂತರ ಯಾರೆಲ್ಲ ಪಾಸ್ ಔಟ್ ಆಗಿರ್ತಾರೆ, ಸೊ ಅವ್ರಿಗೆ ಏನಾಗುತ್ತೆ ಅಂದರೆ, ಇಲ್ಲಿ ಎಸ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ, ತಾನಾಗೆ ಎಲ್ಲ ತಂದೆ ಹೆಸರಾಗಿರಲಿ, ನಿಮ್ಮ ಹೆಸರಾಗಿರಲಿ, ಎಲ್ಲವೂ ಕೂಡ ಬಂದು ಬಿದ್ದುಬಿಡುತ್ತೆ. ಓಕೆನಾ? ಹಾಗಾಗಿ ಎಸ್ ಅಂತ ಕೊಟ್ಟರೆ ಅದು ಮಾಹಿತಿ ಬರುತ್ತೆ. ಬಿಫೋರ್ ದಟ್ ಪಾಸ್ ಆಗಿದ್ರೆ ನೀವು ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಮ ಮಾಹಿತಿನ ಫಿಲ್ ಮಾಡೋಕ್ಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಸೊ ನೋ ಅಂತ ಕೊಟ್ಟರೆ, ಇನ್ ಕೇಸ್ ಎಸ್ ಅಂತ ಕೊಟ್ಟಿಲ್ಲಪ್ಪ ನಾನು ಆಗಿಲ್ಲ 2003 ಒಳಗಡೆ ಆಗಿಲ್ಲ ನನ್ನ ಹತ್ರ, ಸೊ ಇಲ್ಲಿ ಮಾಹಿತಿ ಎಲ್ಲವನ್ನು ಕೂಡ ಕೇಳ್ತಾ ಹೋಗುತ್ತೆ. ಎಸ್ ಅಂತ ಕೊಟ್ಟರೆ ಸೊ ತಾನಾಗಿ ಇವೆಲ್ಲವೂ ಕೂಡ ಫಿಲ್ ಆಗಿಬಿಡುತ್ತೆ. ತಾನಾಗೆ ಏನು ನೇಮ್ ಆಗಿರಲಿ, ಸೊ ಜೆಂಡರ್ ಆಗಿರಲಿ, ಮದರ್ ನೇಮ್ ಆಗಿರಲಿ, ಫಾದರ್ ನೇಮ್ ಆಗಿರಲಿ, ಡೇಟ್ ಆಫ್ ಬರ್ತ್ ಆಗಿರಲಿ, ನಿಮ್ಮ ಕ್ಯಾಟಗರಿ ಆಗಿರಲಿ, ಎಲ್ಲವೂ ಕೂಡ ತಾನಾಗೆ ಏನಾಗುತ್ತೆ ಫಿಲ್ ಆಗುತ್ತೆ. ನೋ ಅಂತ ಕೊಟ್ಟಿದ್ರೆ ಸೊ ನೀವೇ ಇಲ್ಲಿ ಎಲ್ಲವನ್ನು ಕೂಡ ಫಿಲ್ ಮಾಡೋಕ್ಕಾಗುತ್ತೆ. ಸೊ ಪ್ರತಿಯೊಂದನ್ನು ಕೂಡ ಗಮನ ಕೊಟ್ಟು ಏನು SSLC ಮಾರ್ಕ್ಸ್ಗಳಿರುತ್ತೆ ಅದೇ ಪ್ರಕಾರವಾಗಿ ಎಲ್ಲವನ್ನು ಕೂಡ ನೀವು ಫಿಲ್ ಮಾಡ್ಕೊತ ಹೋಗಿ. ಫಾದರ್ ನೇಮು, ಅದೇ ರೀತಿಯಾಗಿ ಮದರ್ ನೇಮು, ಮೇಲ್ ಆಗಿರಲಿ, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರಲಿ, ಸೊ ಅದೇ ರೀತಿಯಾಗಿ ಒಂದು ರಿಲಿಜಿಯನ್ ಹಿಂದೂ ಆಗಿರಲಿ, ಹಾಗೆ ಒಂದು ಕ್ಯಾಟಗರಿ ಯಾವುದಿದೆ ಅದಾಗಿರಲಿ, ಜೊತೆಗೆ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಈಗ ಆಕ್ಚುಲಿ ಇದು 2A ಬರಲ್ಲ, 3A ಬರುತ್ತೆ. 3A ದಲ್ಲಿ ಒಕ್ಕಲಿಗ ಅಂತ ಬರುತ್ತೆ. ಓಕೆನಾ? ಇಲ್ಲಿ ತಪ್ಪಾಗಿದೆ, ಇದು 2A ನಲ್ಲಿ ಬರಲ್ಲ, 3A ಒಕ್ಕಲಿಗ ಬರುತ್ತೆ. ಅದೇ ರೀತಿಯಾಗಿ ಅಡ್ರೆಸ್, ಯಾವ ನಿಮ್ಮ ಅಡ್ರೆಸ್ ಇರುತ್ತೆ ಅದು ಅಡ್ರೆಸ್ ಸಂಬಂಧಪಟ್ಟಂತ ಮಾಹಿತಿನ ಕೂಡ, ಅದೇ ರೀತಿಯಾಗಿ ಸ್ಟೇಟ್ ಯಾವ್ದು ನಿಮ್ಮದು, ಪಿನ್ ಕೋಡ್ ಯಾವುದು, ಎಲ್ಲವನ್ನು ಕೊಟ್ಟು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕೂಡ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೊಟ್ಟರೆ ಇಲ್ಲಿ ಎಸ್ ಅಂತ ಕೊಡೋಕ್ಕಾಗುತ್ತೆ, ಇಲ್ಲಾಂದ್ರೆ ನೋ ಅಂತ ಕೊಟ್ಟು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ನೀವು PH ಸಂಬಂಧಪಟ್ಟಂತೆ ಎಸ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸನ್ನು ಕೊಡುತ್ತೆ. ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ PH ಸಂಬಂಧಪಟ್ಟಂತ ಸರ್ಟಿಫಿಕೇಟನ್ನು, ಅಲ್ಲಿ ನೀವು ಏನಿದೆ ಇಲ್ಲಿ JPEG ಫಾರ್ಮೆಟಲ್ಲಿ ನೀವು 500 KB ಒಳಗಡೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕಾಗುತ್ತೆ. ಸೊ ಅದನ್ನು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂದರೆ ಒಂದಿಷ್ಟು ಪರೀಕ್ಷೆಗೆ ಒಳಪಡುತ್ತೆ, ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಅಂದರೆ ಪ್ರಮಾಣ ಪತ್ರವನ್ನು ಪರಿಶೀಲನೆಗೆ ಒಳಪಡುತ್ತೆ. ಆ ಕಾರಣಕ್ಕೋಸ್ಕರ ನಕಲಿ ಇರಬಾರ್ದು, ಅಸಲಿ ಇದ್ದರೆ ಅದನ್ನು ಸಬ್ಮಿಟ್ ಮಾಡಿ ಎಸ್ ಅಂತ ಕೊಟ್ಟು. ಓಕೆನಾ? ಇಲ್ಲ ಸರ್ ನಾ PH ಕ್ಯಾಂಡಿಡೇಟ್ ಅಲ್ಲ ಅಂದರೆ ನೋ ಅಂತ ಕೊಟ್ಟು ಸೇವ್ ಅನ್ನು ಮಾಡಿ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ 10th PUC ಡಿಗ್ರಿ ಇವುಗಳಿಗೆ ಸಂಬಂಧಪಟ್ಟಂತೆ ಟಿಕ್ ಮಾಡೋಕ್ಕಾಗುತ್ತೆ. ಸೊ 10th PUC ಸಂಬಂಧಪಟ್ಟಂತ ಮಾರ್ಕ್ಸ್ ಎಲ್ಲವನ್ನು ಕೂಡ ಕೇಳ್ತಾ ಹೋಗ್ತಾರೆ. ಈಗ ಆಲ್ರೆಡಿ
ಸೊ ಇಲ್ಲಿ ಟೆಂತ್ ಆಗಿರಲಿ, ಟೆಂತ್ ಸಂಬಂಧಪಟ್ಟಂತೆ ಟಿಕ್ ಮಾಡಿ, ಪಿ ಯು ಸಿ ಆಗಿ ಟಿಕ್ ಮಾಡಿ. ನೆಕ್ಸ್ಟ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲವನ್ನು ಕೂಡ ಮಾಹಿತಿ ಕೇಳ್ತಾ ಹೋಗುತ್ತೆ. ಡಿಗ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಫಿಲ್ ಮಾಡಿದ ಆದ ನಂತರ ಸೊ ಕಂಪ್ಲೀಟ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಆ ಒಂದು ಸೇವೆಯನ್ನು ಕೊಟ್ಟಿದ ಮೇಲೆ ಟೀಚರ್ ಎಜುಕೇಷನ್ ಅಂದರೆ ನೀವು ಡಿಪ್ಲೊಮಾ ಮಾಡಿದ್ದೀರಾ, ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡಿದ್ದೀರಾ, ಬಿ ಎಡ್ ಮಾಡಿದ್ದೀರಾ, ಟಿ ಸಿ ಎಚ್ ಮಾಡಿದ್ದೀರಾ, 1 ಇಯರ್ ಬಿ ಎಡ್ ಮಾಡಿದ್ದೀರಾ ಅಥವಾ 2 ಇಯರ್ ಬಿ ಎಡ್ ಮಾಡಿದ್ದೀರಾ, ಯಾವುದನ್ನು ಮಾಡಿದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆನಾ? ಅನೇಕ ರೀತಿಯ ಕೊಟ್ಟಿದ್ದಾರೆ ಇಲ್ಲಿ. ಟೂ ಇಯರ್ಸ್ ಡಿಪ್ಲೊಮಾ ಎಜುಕೇಷನ್ ಸಂಬಂಧಪಟ್ಟಂತೆ ಅಂದರೆ ಡಿ ಎಡ್ ಆಗಿರಲಿ ಅಥವಾ ಇಲ್ಲಿ 2 ಇಯರ್ಸ್ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ ಸ್ಪೆಷಲ್ ಎಜುಕೇಷನ್ ಸಂಬಂಧಪಟ್ಟಂಗೆ ಯಾರಾದರೂ ಮಾಡಿದ್ರೆ ಇದನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಸೆಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೇಳ್ತಾ ಹೋಗುತ್ತೆ, ಅಲ್ಲಿ ಫಿಲ್ ಮಾಡೋಕ್ಕಾಗುತ್ತೆ. ಓಕೆನಾ? ಇಯರ್ ಆಗಿರಲಿ ಇವೆಲ್ಲವೂ ಕೂಡ ಕೇಳ್ತಾ ಹೋಗುತ್ತೆ. ಓಕೆನಾ? ಕಂಪ್ಲೀಟ್ಲಿ ಎಲ್ಲವೂ ಕೂಡ ಕೇಳ್ತಾ ಹೋಗುತ್ತೆ, ಅವುಗಳನ್ನ ಫಿಲ್ ಮಾಡೋಕ್ಕಾಗುತ್ತೆ. ಓಕೆನಾ? ಇಲ್ಲಾಂದ್ರೆ ನಾನು ಡಿ ಎಡ್ ಮಾಡಿಲ್ಲ ಸರ್, ನಾನು ಬಿ ಎಡ್ ಮಾಡಿದೆ ಅಂದರೆ ಬಿ ಎಡ್ಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಫಿಲ್ ಮಾಡೋಕ್ಕಾಗುತ್ತೆ. ಬಿ ಎಡ್ ಮತ್ತು ಡಿ ಎಡ್ ಅದರಲ್ಲಿ ಯಾವುದಾದ್ರೂ ಕೂಡ ಒಂದು, ಎರಡೂ ಮಾಡಿದಂದರೆ ಫಿಲ್ ಮಾಡಿ ಏನು ಸಮಸ್ಯೆ ಇಲ್ಲ. ಸೊ ಬಿ ಎಡ್ ಅಂದರೆ ನೀವು ಕಂಪ್ಲೀಟ್ಲಿ ಆಗಿ ಫಸ್ಟ್ ಪೇಪರ್ ಕೂಡ ಎಲಿಜಿಬಲ್ ಇರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಬಿ ಎಡ್ ಆಗಿದ್ದರೆ ಬಿ ಎಡನ್ನು ಮಾಡಿ, ಸೊ ಡಿ ಎಡ್ ಮಾಡಿದ್ರು ಕೂಡ ಅಂದರೆ ಡಿ ಎಡ್ ಕೂಡ ಮಾಡ್ತಾ ಹೋಗಿ, ಏನು ಸಮಸ್ಯೆ ಇಲ್ಲ. ಸೊ ಡಿ ಎಡ್ ಮಾಡಿದವ್ರಿಗೆ ಕೇವಲ ಡಿ ಎಡ್ ಮಾತ್ರ ಮಾಡಿದ್ರೆ ಡಿ ಎಡ್ಗೆ ಸಂಬಂಧಪಟ್ಟಂತೆ ಯಾವುದು, ಸ್ಪೆಷಲ್ ಎಜುಕೇಷನ್ನ ಅಥವಾ ಓನ್ಲಿ ಡಿಪ್ಲೊಮಾ ಇನ್ ಎಜುಕೇಷನ್ಸ್, ಅದನ್ನು ಕ್ಲಿಕ್ ಮಾಡ್ಕೊತ ಹೋಗಿ. ಇಲ್ಲ ಸರ್ ನಾನು ಡಿ ಎಡ್ ಮಾಡಿಲ್ಲ, ಟಿ ಸಿ ಎಚ್ ಮಾಡಿದ್ರೆ ಟಿ ಸಿ ಎಚ್ನ ಫಿಲ್ ಮಾಡ್ಕೊಳ್ಳಿ. ಅರ್ಥಾಯ್ತಲ್ಲ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಏನು ಮಾಡ್ತಾರೆ ಅಂದರೆ 1 ಇಯರ್ ಬಿ ಎಡ್ ಮಾಡಿರ್ತಾರೆ, ಆ ಬಿ ಎಡ್ ಮಾಡಿರೋ ಜಾಗದಲ್ಲಿ ಎಲ್ಲಿದೆ ಅದನ್ನು ಟಿಕ್ ಮಾಡಿ. ಓಕೆನಾ? ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಇಲ್ಲಿ ಮಾಹಿತಿ ಕೇಳುತ್ತೆ. ಇಲ್ಲ ಸರ್ ನಾನು 2 ಇಯರ್ ಡಿಪ್ಲೊಮಾ ಬಿ ಎಡ್ ಮಾಡಿದ್ದೆ ಅಂದರೆ ಅದು 2 ಇಯರ್ಗೆ ಸಂಬಂಧಪಟ್ಟಂತೆ ನೀವು ಕ್ಲಿಕ್ಕನ್ನು ಮಾಡಿ. ಅರ್ಥಾಯ್ತಲ್ಲ? ಇಲ್ಲೇ ಕಾಣ್ತಿದೆ, ಪ್ರತಿಯೊಂದು ಕೂಡ ನಿಮಗೆ ಕಾಣ್ತಾ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಅಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿಕೊಂಡು ನೀವು ಅಲ್ಲೆಲ್ಲ ಮಾಹಿತಿನ ಕೇಳುತ್ತೆ ಕೊಡಬೇಕಾಗುತ್ತೆ. ಓಕೆನಾ? ಸೊ ಜೊತೆಗೆ ಇತ್ತೀಚೆಗೆ ಅಷ್ಟೇ ಏನು ಮಾಡ್ತೀರಾ ಅಂದರೆ 4 ಇಯರ್ ಎಜುಕೇಷನ್ಸ್ ಬರ್ತಾ ಇರುತ್ತೆ, ಅಂದರೆ ಬಿ ಎ ವಿತ್ ಬಿ ಎಡ್ ಈ ಥರ ಬರ್ತಾ ಇದೆ ಅಥವಾ ಬಿ ಎಸ್ ಸಿ ವಿತ್ ಬಿ ಎಡ್ ಅದ್ಯಾರಾದರೂ ಕೂಡ ಕಂಪ್ಲೀಟ್ ಮಾಡಿದರೆ ಅದನ್ನು ಫಿಲ್ ಮಾಡಿಕೊಂಡು ನೀವು ಇಲ್ಲಿ ಸೇವೆಯನ್ನು ಮಾಡೋಕ್ಕಾಗುತ್ತೆ. ಇವೆಲ್ಲ ಮಾಹಿತಿಗಳನ್ನ ಕೊಟ್ಟ ಆದ ನಂತರ ಕಂಪ್ಲೀಟ್ಲಿ ಪ್ರತಿಯೊಂದು ಬಾಕ್ಸನ್ನು ಕೂಡ ಫಿಲ್ ಮಾಡಿ, ಸೊ ಅಂದರೆ ಪ್ರತಿಯೊಂದು ಬಾಕ್ಸ್ ಅಂದರೆ ನಿಮಗೆ ಯಾವೆಲ್ಲ ಬರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ನೀವು ಫಿಲ್ ಮಾಡೋಕ್ಕಾಗುತ್ತೆ. ಫಿಲ್ ಆದ ನಂತರ ನಿಮಗೇನಾಗುತ್ತೆ, ಎಲ್ಲವನ್ನು ಕೂಡ ಅದನ್ನೇ ಕೊಟ್ಟಿದ್ದಾರೆ, ನಿಮ್ಗೆ ಯಾವ್ದು ಸೇರುತ್ತಾ ಆ ಒಂದು ಕ್ಲಿಕ್ಕನ್ನು ಮಾಡೋಕ್ಕಾಗುತ್ತೆ. ನೋಡಿ, ಈ ಪುಟದಲ್ಲಿ ಅಭ್ಯರ್ಥಿಯು ಹೊಂದಿರುವ ಶೈಕ್ಷಣಿಕ ವಿದ್ಯಾರ್ಹತೆಗಳಾದ SSLC ಆಗಿರಲಿ, PUC ಆಗಿರಲಿ, ಪದವಿಯ ವಿವರಗಳನ್ನು ಆಯಾ ಅಂಕಣದಲ್ಲಿ ಮುಂದಿರುವಂಥ ಚೆಕ್ ಬಾಕ್ಸ್ ಅಥವಾ ಚೆಕ್ ಬಾಕ್ಸ್ ಅಂತ ಏನು ಕರಿತೀವಿ, ಆ ಒಂದು ಬಾಕ್ಸಲ್ಲಿ ಆಯ್ಕೆ ಮಾಡಿ ಮಾಹಿತಿಗಳನ್ನು ತುಂಬ ಜಾಗರೂಕತೆಯಿಂದ ಭರ್ತಿ ಮಾಡುವುದು. ವೃತ್ತಿಪರ ವಿದ್ಯಾರ್ಹತೆಯನ್ನು ಹೊಂದಿರುವ ಅಥವಾ ಪ್ರವೇಶ ಪಡೆದ ಅಭ್ಯಾಸ ಮಾಡುತ್ತಿರುವಂಥ ವಿವರಗಳನ್ನು ತುಂಬುವುದು. ಈಗೇನಾಗುತ್ತೆ, ಕೆಲವರು ಅಪಿಯರಿಂಗ್ ಅಂತ ಇರುತ್ತೆ, ಪ್ರವೇಶವನ್ನು ಮಾತ್ರ ಪಡೆದಿರ್ತಾರೆ, ಸೊ ಅವ್ರಿಗೆ ಅಪಿಯರಿಂಗ್ ಅಂತ ಬರ್ತಾ ಹೋಗುತ್ತೆ. ಅವೆಲ್ಲವನ್ನು ಕೂಡ ನೀಟಾಗಿ ಫಿಲ್ ಮಾಡಿಕೊಂಡು ಯಾವುದು ನೀವು ಇದರಲ್ಲಿದೆ, ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಅಪಿಯರಿಂಗನ್ನು ಕೊಟ್ಟು ನೀವು ಫಿಲ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಸೊ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಡೀಟೇಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅನೇಕ ಜನ ತಪ್ಪನ್ನು ಮಾಡ್ತೀರಾ, ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ಇಲ್ಲಿ ಏನಾಗುತ್ತಂದರೆ, ಒಂದಿಷ್ಟು ಇನ್ ವಿಚ್ ಡಿಸ್ಟ್ರಿಕ್ಟ್ ಡೂ ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ನೀವು ಯಾವ ಡಿಸ್ಟಿಕಲ್ಲಿ ಎಕ್ಸಾಮನ್ನು ತೆಗೆದುಕೊಳ್ಳೋದಕ್ಕೆ ನೀವು ಇಷ್ಟವನ್ನು ಪಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಎಲ್ಲರೂ ಕೂಡ ತಮ್ಮ ಸ್ವಂತ ಡಿಸ್ಟಿಕನ್ನು ಹಾಕ್ತಾರೆ, ಹಾಗಾಗಿ ಇಲ್ಲಿ ತಮ್ಮ ಡಿಸ್ಟಿಕ್ಗಳನ್ನ ಹಾಕ್ತಾ ಹೋಗಿ, ತಮ್ಮ ಡಿಸ್ಟಿಕ್ಗಳನ್ನ ಹಾಕಿ. ವೆರಿ ವೆರಿ ಇಂಪಾರ್ಟೆಂಟ್, ಏಕೆಂದರೆ ನಿಮಗೆ ನಿಮ್ಮ ಒಂದು ಡಿಸ್ಟಿಕಲ್ಲಿ ಇರೋದ್ರಿಂದ ಎಕ್ಸಾಮನ್ನು ಬರೋದಕ್ಕೆ ಅನುಕೂಲ ಆಗುತ್ತೆ, ನಿಮ್ಮ ಡಿಸ್ಟಿಕ್ ಸಂಬಂಧಪಟ್ಟಂತೆ ಹಾಕಿ. ಇಲ್ಲಿ ಅಪಿಯರಿಂಗ್ ಫಾರ್ ಪೇಪರ್ ಒನ್, ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಅಂತ ಕೇಳುತ್ತೆ. ನೀವು ಬೋತ್ ಪೇಪರ್ ಆದರೆ ಎರಡನ್ನೂ ಕೂಡ ಇಲ್ಲಿ ಟಿಕ್ ಮಾಡೋಕ್ಕಾಗುತ್ತೆ. ಇಲ್ಲ ಒಂದು ಪೇಪರ್ ಆಗಿದ್ರೆ ಒಂದು ಪೇಪರ್, ಯಾವುದಕ್ಕೆ ಪೇಪರ್ ಒನ್ ಬರೀತೀರಾ ಅಥವಾ ಪೇಪರ್ ಟೂ ಮಾತ್ರ ಬರೀತೀರಾ ಅದನ್ನು ಮಾತ್ರ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಎರಡೂ ಬರೀತೀನಿ ಅಂದರೆ ಎರಡನ್ನೂ ಕೂಡ ನೀವು ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಸೇವನ್ನು ಮಾಡಿ. ಓಕೆನಾ? ಸೊ ಇಲ್ಲಿ ಅನೇಕ ಮಾಹಿತಿಗಳನ್ನ ಕೇಳ್ತಾ ಹೋಗುತ್ತೆ. ಇನ್ ಕೇಸ್ ನೀವೇನಾದರೂ ಕೂಡ ಆ ಪೇಪರ್ ಒನ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮಾಹಿತಿಗಳು ಬರ್ತಾ ಹೋಗುತ್ತೆ, ಅಂದರೆ ಇಲ್ಲಿ ಲೈಕ್ ಹೆಂಗಂದ್ರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅಲ್ಲಿ ಯಾರಿಗೆ ಸಮಸ್ಯೆ ಆಗುತ್ತಂದರೆ, ಇಲ್ಲಿ ಪೇಪರ್ ಒನ್ ಸೈನ್ಸ್ ಆಗಿರಲಿ ಅಥವಾ ಆರ್ಟ್ಸ್ ಆಗಿರಲಿ ಎಲ್ಲರಿಗೂ ಸೇಮ್ ಇರುತ್ತೆ. ಆದರೆ ಯಾರಾದರೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರ್ತಾರಲ್ಲ, ಅಥವಾ ನಾವೇನು ಫಿಸಿಕಲಿ ಅನ್ನೋಕ್ಕಿಂತ ಅಂಧ ಅಭ್ಯರ್ಥಿಗಳಂತ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಏನಾಗುತ್ತಾರೆ, ಅಂಧ ಅಭ್ಯರ್ಥಿಗಳಿಗೆ ಮಾತ್ರ ಗಣಿತದ ವಿಷಯದ ಬದಲಾಗಿ, ಇಲ್ಲಿ ಕೊಟ್ಟಿದ್ದ ನೋಡಿ, ಗಣಿತ ಮತ್ತು ಪರಿಸರ ಅಧ್ಯಯನದ ಬದಲಾಗಿ ಸಮಾಜ ವಿಜ್ಞಾನವನ್ನು ಆಯ್ಕೆ ಮಾಡೋಕ್ಕಾಗುತ್ತೆ. ಅವರೊಬ್ಬರು ಮಾತ್ರ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಈ ಒಂದು ಆಯ್ಕೆಯನ್ನು ಫಿಲ್ ಮಾಡೋಕ್ಕಾಗುತ್ತೆ. ಬೇರೆ ಎಲ್ಲರೂ ಕೂಡ ಸೈನ್ಸ್ ಆಗಿರಲಿ ಆರ್ಟ್ಸ್ ಆಗಿರಲಿ ಪೇಪರ್ ಒನ್ ಸೇಮೇ ಇರುತ್ತೆ. ಆದರೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದ ಫ್ರೆಂಡ್ಸ್ ಎಲ್ಲರೂ ಕೂಡ ಆರ್ಟ್ಸ್ ಆಗಿರಲಿ ಅಥವಾ ಕಾಮರ್ಸ್ ಆಗಿರಲಿ ಇವರೆಲ್ಲರೂ ಕೂಡ SSNನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇಲ್ಲಿ ಏನಾದರೂ ಕೂಡ ಸೈನ್ಸ್ ಮಾಡಿದ್ರಂತಂದರೆ, ಅಂದರೆ BSc ಮಾಡಿದ್ರಂತಂದರೆ, ಅವರೆಲ್ಲರೂ ಕೂಡ ನೀವು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಬರುತ್ತೆ, ಆ ಒಂದು ಆಯ್ಕೆಯನ್ನು ಮಾಡೋಕ್ಕಾಗುತ್ತೆ. ಸೊ ಏನು ಆಯ್ಕೆ ಮಾಡ್ತಾರೆ ಅದೇ ಪ್ರಕಾರ ಕ್ವಶನ್ ಪೇಪರ್ ಬರುತ್ತೆ. ಆ ಕಾರಣಕ್ಕೋಸ್ಕರ ಎಚ್ಚರಿಕೆಯಿಂದ ಇಲ್ಲಿ ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಎಲ್ಲರೂ ಕೂಡ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟದ್ದು, ಹಾಗೆ ಯಾರೆಲ್ಲ ಒಂದು ಸೈನ್ಸ್ ಇರ್ತಾರೆ ಅವ್ರು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ವೆರಿ ವೆರಿ
ಡಿಕ್ಲರೇಷನ್ ಸೆನ್ಸ್. ಸೊ ನಾವೆಲ್ಲವನ್ನು ಕೂಡ ಸರಿಯಾಗಿ ತುಂಬಿದ್ದೇವೆ, ಸೊ ಎಲ್ಲವೂ ಕೂಡ ಸರಿಯಾಗಿದೆ. ಯಾವುದೇ ರೀತಿಯಾಗಿ ತಪ್ಪಾಗಿದ್ದರೆ ಸೊ ನಮಗೆ ಅದಕ್ಕೆ ನಾವೇ ಹೊಣೆಗಾರರು, ಸೊ ನಾವೇ ಅನರ್ಹರಾಗಿರ್ತೇವೆ, ಅಥವಾ ಯಾವುದೇ ಹಂತದಲ್ಲಿ ನಿಮ್ಮನ್ನು ತೆಗೆದಾಕ್ಬೋದು. ಅವುಗಳಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿನ ಕೊಟ್ಟಿರ್ತಾರೆ, ಅಥವಾ ಅವೆಲ್ಲವೂ ಕೂಡ ಓಕೆ ಇದೆ ನಂತರ ನೀವು ಡಿಕ್ಲರೇಷನ್ಸ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಓಕೆ ಮಾಡಿ ಡಿಕ್ಲರೇಷನ್ನ ಕೊಟ್ಟು ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಓಕೆನಾ, ಸಬ್ಮಿಟನ್ನು ಮಾಡಿದಾದಮೇಲೆ ಕಂಪ್ಲೀಟ್ಲಿ ನಿಮ್ಗೆ ಏನಾಗುತ್ತೆ, ಈಗ ಒಂದಿಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಓಕೆನಾ, ಇವೆಲ್ಲವೂ ಕೂಡ ಮೊದಲನೇ ಒಂದು ಸ್ಟೇಜಲ್ಲಿ. ಜೊತೆಗೆ ಇನ್ನೊಂದಿದೆ ವೆರಿ ವೆರಿ ಇಂಪಾರ್ಟೆಂಟ್, ಪೇಮೆಂಟು ಮತ್ತು ಪ್ರಿಂಟು ಮತ್ತು ಇವೆಲ್ಲವೂ ಕೂಡ ಬರುತ್ತೆ. ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಕ್ರೆಡಿಟ್ ಕಾರ್ಡಾ, ಡೆಬಿಟ್ ಕಾರ್ಡಾ, ನೆಟ್ ಬ್ಯಾಂಕಿಂಗಾ, ಸೊ ಇವಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮಗೆ ಚಲನ್ ಬೇಕಾ, ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೇಳ್ತಾ ಹೋಗುತ್ತೆ. ಏನಾದರೂ ಕೂಡ ನಿಮ್ಮ ಕ್ರೆಡಿಟ್ ಡೆಬಿಟ್ ಮುಖಾಂತರವಾಗಿ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರವಾಗಿ ಮಾಡ್ತೀನಿ ಅಂದರೆ ಸೊ ಅಲ್ಲೇ ಪೇಮೆಂಟ್ ಮಾಡೋದು. ಯಾವುದೂ ಇಲ್ಲ ಅಂತಂದರೆ ನಮಗೆ ಏನಾದರೂ ಕೂಡ ನೀವು ಇಲ್ಲಿ ನೀವೇನಾದರೂ ಕೂಡ ಪೇಮೆಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇತ್ತು ಅಂತಂದರೆ ಚಲನ್ ಮೂಲಕ ಅಂತ ಮೂಲಕ ಸೊ ಅಲ್ಲಿ SBI ಬ್ರಾಂಚ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಶುಲ್ಕ ಪಾವತಿ ಮಾಡೋದಕ್ಕೆ ಒಂದು ಚಲನ್ ಬರುತ್ತೆ. ಆ ಪ್ರಿಂಟನ್ನು ತೆಗೆದುಕೊಂಡು ಅಲ್ಲಿ ಪೇಮೆಂಟನ್ನು ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಓಕೆನಾ, ಸೊ ಎರಡನೇ ಸ್ಟೇಜ್ ಏನಂದರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಲಾಗಿನ್, ಅಂದರೆ ಇಲ್ಲಿ ಪರೀಕ್ಷಾ ಶುಲ್ಕವನ್ನು ಪಾವತಿಸಿರುವುದು ಖಾತ್ರಿಯಾದ ಬಳಿಕ ಲಾಗಿನ್ ಅಂಕಣವನ್ನು ತೆರೆಯುವುದು. ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮಾಹಿತಿಯನ್ನು ಭರ್ತಿ ಮಾಡಿ ಲಾಗಿನ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ಎರಡನೇ ಅಂತ ಏನು, ಈಗ ಆಲ್ರೆಡಿ ಪೇಮೆಂಟ್ ಎಲ್ಲ ಆಯಿತು, ಸಕ್ಸಸ್ಫುಲಿ ಆಯಿತು, ಒಂದು ದಿನ ವೇಟ್ ಮಾಡಿದ್ವಿ ಅಥವಾ 12 ಡೇಸ್ ವೇಟ್ ಮಾಡಿ 12 ಅವರ್ಸನ್ನು ವೇಟ್ ಮಾಡಿದ್ರಿ. ಸೊ ವೇಟ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಮತ್ತೊಮ್ಮೆ ನೀವೇನು ಮಾಡಿ ಲಾಗಿನ್ ಅನ್ನು ಮಾಡ್ಕೊಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಪ್ರಿಂಟ್ ಆಪ್ಷನ್ಸ್ ಬರುತ್ತೆ. ಓಕೆನಾ, ಪ್ರಿಂಟ್ ಬಟನ್ ಅನ್ನು ಅಲ್ಲಿ ಶುಲ್ಕವನ್ನು ಪಾವತಿಸಿದ ನಂತರ ಸೊ ನೆಕ್ಸ್ಟ್ ನಿಮಗೆ ಆ ಒಂದು ಪರೀಕ್ಷಾ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಖಾತ್ರಿ ಎಲ್ಲ ಆದ ನಂತರ ಸೊ ನಿಮ್ಗೆ ಏನಾದರೂ ಕೂಡ ಇಮಿಡಿಯೇಟ್ಲಿ ಅಲ್ಲೇ ಆಯಿತು, ಸಕ್ಸಸ್ಫುಲ್ ಆಗಿದೆ ಅಂದರೆ ಕೆಲವೊಮ್ಮೆ ಪ್ರಿಂಟ್ ಆಗಲೇ ಬಂದ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಇನ್ ಕೇಸ್ ಯಾರಾದರೂ ಕೂಡ ಸಮಸ್ಯೆ ಆಯಿತು ಅಂದರೆ ವೇಟ್ ಮಾಡಿ, ಸಮಸ್ಯೆ ಆಗಿಲ್ಲ ಅಂತಂದರೆ ಆಗಲೇ ನೀವು ಏನು ಮಾಡುತ್ತೆ ಪ್ರಿಂಟ್ ಬಟನ್ನ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಂಟ್ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಪ್ರಿಂಟನ್ನು ನೀವು ಕಂಪ್ಲೀಟ್ಲಿ ಕ್ಲಿಕ್ಕನ್ನು ಮಾಡಿ ನೀವು ಅರ್ಜಿಯನ್ನು ಮುದ್ರಿಸ್ಕೊಡ್ಬೇಕಾಗುತ್ತೆ. ಇದನ್ನು ನೀವು ಜೋಪಾನವಾಗಿ ಇಟ್ಕೊಬೇಕಾಗುತ್ತೆ, ಯಾಕೆಂದರೆ ಮುಂದಿನ ಒಂದು ಎಲ್ಲ ರೀತಿಯಾದಂಥ ಒಂದಿಷ್ಟು ಏನು ಎಕ್ಸಾಮ್ ಆಗೋವರೆಗೂ, ಎಕ್ಸಾಮ್ ಆದಮೇಲೂ ಕೂಡ ನಿಮಗೆ ಬೇಕಾಗುತ್ತೆ, ಯಾಕೆಂದರೆ ಡಾಕ್ಯುಮೆಂಟ್ಸನ್ನು ಅಥವಾ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನ್ನೋ ಸಂಬಂಧಪಟ್ಟಂಥ ಮಾಹಿತಿ ಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನೀವು ಎಚ್ಚರಿಕೆಯಿಂದ ನಿಮ್ಮ ಜೋಪಾನವಾಗಿ ಮಾಡ್ಕೊಬೇಕಾಗುತ್ತೆ, ನಿಮ್ಮ ಹತ್ರ ಇರಬೇಕಾಗುತ್ತದೆ. ಓಕೆನಾ, ನೆಕ್ಸ್ಟ್ ಫರ್ಗೆಟ್ ಪಾಸ್ವರ್ಡ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ನೀವು ಇನ್ ಕೇಸ್ ಏನಾದರೂ ಕೂಡ ಒಂದು ವೇಳೆ ಅಭ್ಯರ್ಥಿ ಏನಾದರೂ ಕೂಡ ಸೊ ಲಾಗಿನ್ ಆಗೋ ಟೈಮಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ, ಪಾಸ್ವರ್ಡ್ ಮರ್ತೋಗಿದ್ರೆ ಅವಾಗ ಏನು ಮಾಡೋಕಂದ್ರೆ ಜಸ್ಟ್ ಫರ್ಗಟ್ ಪಾಸ್ವರ್ಡ್ ಅಂತ ಆಪ್ಷನ್ಸ್ ಇದೆ ಇಲ್ಲಿ ಕಾಣ್ತಿದ್ಯಲ್ಲ, ಇದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಏನು ಕೇಳಿದ್ರೆ ಅಲ್ಲಿ ಆಧಾರ್ ನಂಬರ್, ಈಗ ಮೊದಲೇ ನಿಮ್ಗೆ ಹೇಳಿದೆ, ಸೊ ನಿಮ್ಮ ಆಧಾರ್ ನಂಬರನ್ನು ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿದ್ರೆ ಅದನ್ನು ಕೇಳುತ್ತೆ, ನೀವು ಯಾವುದಾದ್ರು ಕೂಡ ಹೊಸದು ಮಾಡ್ತೀರಾ ಹೊಸ ಪಾಸ್ವರ್ಡನ್ನು ಅವಾಗ ಇಡಬೇಕಾಗುತ್ತೆ, ಮತ್ತು ಕನ್ಫರ್ಮೇಷನ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಸೇವ್ ಮಾಡಿದ್ರೆ ಹೊಸ ಪಾಸ್ವರ್ಡ್ ನಿಮಗೆ ಕ್ರಿಯೇಟ್ ಆಯ್ತು ಅಂತ ಅರ್ಥ. ಮತ್ತು ಅವಾಗ ನೀವು ಲಾಗಿನ್ ಆಗೋದಕ್ಕೆ ಈಸಿ ಆಗುತ್ತೆ. ಯಾವಾಗ ನೀವು ಏನಾದರೂ ಕೂಡ ಪಾಸ್ವರ್ಡನ್ನು ಮರ್ತೋಗಿದ್ದಾಗ ಮಾತ್ರ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡಿ, ಫರ್ಗಟ್ ಪಾಸ್ವರ್ಡ್. ಇಲ್ಲ ಸರ್ ನೆನಪಿದೆ ಅಂತಂದರೆ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ. ಓಕೆನಾ, ನೆಕ್ಸ್ಟ್ ವಿಶೇಷ ಸೂಚನೆಗಳು ಅಂತ ಇದೆ ಇಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ತಾವೇ ತುಂಬಿ ಆನ್ಲೈನ್ನಲ್ಲಿ ಸಲ್ಲಿಸಬೇಕು. ಒಂದು ವೇಳೆ ಸೈಬರ್ ಕೇಂದ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಪ್ರತಿ ಹಂತದ ಮಾಹಿತಿಯನ್ನು ಸರಿ ಇರುವುದನ್ನು ಖಾತ್ರಿಪಡಿಸಿಕೋಬೇಕಾಗುತ್ತೆ ಅಥವಾ ಖಚಿತಪಡಿಸಿಕೊಂಡು ನಂತರವೇ ಸಬ್ಮಿಟ್ ಮಾಡಬೇಕು, ಮತ್ತು ಅರ್ಜಿಯನ್ನು ಸಬ್ಮಿಟ್ ಮಾಡಿದ ನಂತರ ಕಡ್ಡಾಯವಾಗಿ ಲಾಗ್ಔಟ್ ಮಾಡಲು ತಿಳಿಸಿ. ಲಾಗ್ಔಟ್ ಮಾಡಿಸುವುದು, ಓಕೆನಾ, ತಿಳಿಸಿ ಲಾಗ್ಔಟ್ ಮಾಡಬೇಕಾಗುತ್ತೆ. ನಂತರ ಯಾವುದೇ ಕಾರಣಕ್ಕೆ ಸೈಬರ್ ಕೇಂದ್ರದಲ್ಲಿ ತಪ್ಪಾಗಿ ಮಾಹಿತಿಯನ್ನು ನಮೂದಿಸಿದ್ದಾರೆ ಎಂಬ ಸಬೂಬು ಹೇಳಬಹುದು. ಅಂದರೆ ಸೊ ಅಲ್ಲಿ ಏನಕ್ಕೆ ಇನ್ ಕೇಸ್ ಏನಾದರೂ ಕೂಡ ಅವರು ಏನಾದರೂ ಕೂಡ ಅನೇಕ ಅಂದರೆ ಮೀನ್ಸ್ ತಪ್ಪಾಗಿದೆ ಸರ್ ಅಂತ ಏನಾದರೂ ಕೂಡ ಕೇಳಿದ್ರೆ ನೀವು ಅದಕ್ಕೆ ನೀವು ಅಲ್ಲಿ ಪಕ್ಕದಲ್ಲೇ ಕೂತಿರೋದ್ರಿಂದ ಸೊ ಕಂಪ್ಲೀಟ್ಲಿ ನಿಮ್ಮ ಜವಾಬ್ದಾರಿ ಇರುತ್ತೆ, ನೀವು ಅದನ್ನು ಫಿಲ್ ಮಾಡ್ಬೋದು. ಬಟ್ ಅವರೇನಾದರೂ ಕೂಡ ಕೇಳಿದ್ರೆ ಇಲ್ಲ ಸರ್ ನೀವು ತಪ್ಪನ್ನು ಫಿಲ್ ಮಾಡಿದ್ರೆ ಅವರು ಅನೇಕ ರೀಸನ್ನ ಕೊಡ್ತಾರೆ, ಇಲ್ಲ ಅದು ಇದು ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಅವೆಲ್ಲವೂ ಕೂಡ ಏನು ಎಚ್ಚರಿಕೆ ಮಾಹಿತಿಗಳು. ಹಾಗಾಗಿ ಅವರಿಗೆ ನೀವು ಜವಾಬ್ದಾರಿಯನ್ನು ಕೊಡಬೇಡಿ, ನೀವೇ ಕೂತ್ಕೊಂಡು ಮಾಹಿತಿನ ಫಿಲ್ ಮಾಡಿ. ತಪ್ಪು ಮಾಹಿತಿಯನ್ನು ನೀಡಿದ್ದಲ್ಲಿ ಏನೇ ಮೀನ್ಸ್ ನೀಡಿದ್ದಲ್ಲಿ ಅದರಿಂದಾಗುವಂಥ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ. ಸೊ ಲಾಗಿನ್ ಆಗಿ ಲಾಗ್ಔಟ್ ಆಗುವುದು ತಮ್ಮ ಜವಾಬ್ದಾರಿಯಾಗಿರುತ್ತೆ. ಲಾಗ್ಔಟ್ ಆಗದೆ ತಪ್ಪು ಮಾಹಿತಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಆಗಿದ್ದಲ್ಲಿ ತಾವೇ ಜವಾಬ್ದಾರರು ಆಗಿರುತ್ತೀರಾ, ಅರ್ಥಾಯ್ತಲ್ಲ. ಸೊ ಹಾಗಾಗಿ ಆ ಕಾರಣಕ್ಕೋಸ್ಕರ ನೀವು ಲಾಗಿನ್ ಆದಮೇಲೆ ಲಾಗ್ಔಟನ್ನು ಮಾಡಿಸಿ ಕಂಪ್ಲೀಟ್ಲಿ ಅಪ್ಲಿಕೇಶನ್ಸನ್ನು ಫಿಲ್ ಮಾಡೋಕ್ಕಾರೆ ನೀವೇ ಅಲ್ಲಿ ಇದ್ದು ಖುದ್ದಾಗಿ ಅಪ್ಲಿಕೇಶನ್ಸನ್ನು ಫಿಲ್ ಮಾಡಿ. ಓಕೆನಾ, ನೆಕ್ಸ್ಟ್ ಅರ್ಜಿಯಲ್ಲಿ ನೀಡಿರುವಂಥ ಮಾಹಿತಿಯಂತೆ ಅರ್ಹ ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗುತ್ತೆ, ಆದ್ದರಿಂದ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ಸೊ ನೀವು ಎಲಿಜಿಬಲ್ ಆದ್ರಿಂದ ಅಂದರೆ ಕಂಪ್ಲೀಟ್ಲಿ ಅದೇ ಡೀಟೇಲ್ಸ್ ಏನಾಗುತ್ತೆ ಅಲ್ಲಿ ಪ್ರಿಂಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಅರ್ಹ ಪ್ರಮಾಣ ಪತ್ರದಲ್ಲಿ ಯಾವುದೇ ಬದಲಾವಣೆಗಳಿಗೆ ಅವಕಾಶ ಇರೋದಿಲ್ಲ. ಮತ್ತೊಮ್ಮೆ ಸರ್ ನನ್ನದು ಡೇಟ್ ಚೇಂಜ್ ಆಗಿದೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸೊ ನನಗೆ ಚೇಂಜಸ್ ಆಗುತ್ತಾ ಅಂತ ನೀವು ಅನೇಕ ಜನ ಕಾಲ್ ಮಾಡ್ತಿರ್ತೀರ. ಆ ಕಾರಣಕ್ಕೋಸ್ಕರ ಅದು ಬೇಡ. ಸೊ ಅವೆಲ್ಲವೂ ಕೂಡ ಈಗ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಎಚ್ಚರಿಕೆಯಿಂದ ಅವರೇ ಕೊಡ್ತಾ ಇದ್ದಾರೆ. ಸೊ ನೀವು ಹೋಗಿ ನೀವೇ ಸ್ವತಃ ಅಲ್ಲಿ ಕೂತ್ಕೊಂಡು ನೀವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಸೊ ಅನೇಕ ರೀತಿಯಾಗಿ ಯಾವುದೇ ರೀತಿಯ ಮೊಬೈಲ್ ಸಂಖ್ಯೆ ನೀಡುವುದರಿಂದ ಬೇರೆ ಮೊಬೈಲ್
ಓಕೆನಾ? ಸೊ ಆ ಕಾರಣಕ್ಕೋಸ್ಕರ ಯಾವುದೇ ಮೊಬೈಲ್ ನಂಬರನ್ನು ಇಡಬೇಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ ತಕ್ಷಣ ಸೊ ನಿಮಗೆ ಅಲ್ಲಿ ಎಲ್ಲವನ್ನು ಸಬ್ಮಿಟ್ ಮಾಡಿ, ಎಲ್ಲವೂ ಕೂಡ ಸಬ್ಮಿಟ್ ಆದಮೇಲೆ ಲಾಗೌಟನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಇಷ್ಟು ಕಂಪ್ಲೀಟ್ಲಿ ನಿಮಗೆ ಸಾಧ್ಯವಾದಷ್ಟು ಆದಷ್ಟು ಬೇಗ ಬೇಗ ನಿಮಗೆ ಮುಗಿಸ್ತಾ ಇದ್ದೀನಿ. ಏಕೆಂದರೆ ಇವೆಲ್ಲ ಮಾಹಿತಿಗಳು ನಮಗೆ ಗೊತ್ತಿರುತ್ತೆ, ಆದರೆ ಒಮ್ಮೆ ಇವುಗಳ ಬಗ್ಗೆ ನೀವು ಒಂದಿಷ್ಟು ತಲೆಗೆ ಹೋಯ್ತು ಅಂದರೆ, ಸೊ ಅಲ್ಲಿ ಒಂದಿಷ್ಟು ಪೇಮೆಂಟ್ ಮಾಡೋದಕ್ಕೆ ಅಥವಾ ಆ ಒಂದು ಅಪ್ಲಿಕೇಶನ್ಸನ್ನು ಫಿಲ್ ಮಾಡೋದಕ್ಕೆ ಅಥವಾ ಮಾಹಿತಿನ ಕೊಡಬೇಕಾದ್ರೆ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ. ಅಂದರೆ ಇಟ್ ಮೀನ್ಸ್ ತಲೆಯಲ್ಲಿರುತ್ತೆ, ಎಸ್ ನಾ ಇದನ್ನು ತಪ್ಪು ಮಾಡಬಾರ್ದು, ಇದು ಪ್ರಮುಖ ಪಾಯಿಂಟ್ ಇದೆ, ಇದ್ರ ಬಗ್ಗೆ ಫೋಕಸ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ನಿಮಗೆ ತಲೆಯಲ್ಲಿರುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಒಂದಿಷ್ಟು ಏನಾಗುತ್ತೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ, ಇದನ್ನು ಮಿಸ್ ಮಾಡ್ದಲೇ ಈ ರೀತಿಯಾಗಿ ಫಿಲ್ ಮಾಡಿ ಅಂತ ಹೇಳ್ತಾ. ಸೊ ನಿಮಗೆ ಗೊತ್ತಾಯಿತು ಯಾವುದೇ ರೀತಿ ಅಪ್ಲೋಡಿಂಗ್ ಸಂಬಂಧಪಟ್ಟಂಗೆ ಯಾವುದು ಕೇಳ್ತಾ ಇಲ್ಲ, ಓನ್ಲಿ ಅಲ್ಲಿ ಕೇಳ್ತಾ ಇರೋದು ಯಾವುದು ಸಂಬಂಧಪಟ್ಟಂತೆ ಏನಾದರೂ ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಆಗಿದ್ರೆ ಮಾತ್ರ ಅಪ್ಲೋಡಿಂಗ್ ಸರ್ಟಿಫಿಕೇಟ್ನ ಮಾತ್ರ ಕೇಳುತ್ತೆ, ಅದನ್ನು ಹೊರತಾಗಿ ಬೇರೆ ಯಾವುದಿಲ್ಲ, ಕೇವಲ ಮಾಹಿತಿಗಳನ್ನ ಮಾತ್ರ ಕೇಳ್ತಾ ಹೋಗುತ್ತೆ. ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಇವೆರಡೂ ಕೂಡ ಅಪ್ಲೋಡ್ ಇದ್ದೇ ಇರುತ್ತೆ ಎಲ್ಲರೂ ಕೂಡ, ಅದನ್ನು ಹೊರತಾಗಿ ಬೇರೆ ಯಾವುದೂ ಇಲ್ಲ. ಆ ಕಾರಣಕ್ಕೋಸ್ಕರ ಇವೆಲ್ಲವನ್ನೂ ಕೂಡ ಫಿಲ್ ಮಾಡಿಕೊಂಡು ಸೊ ಎಚ್ಚರಿಕೆಯಿಂದ ಫಿಲ್ ಮಾಡಿ ಅಂತ ಮತ್ತೊಮ್ಮೆ ನಮಗೆ ಹೇಳ್ತಾ, ಸೊ ಈ ಒಂದು ವಿಡಿಯೋ ಮುಖಾಂತರವಾಗಿ ಒಂದಿಷ್ಟು ಮಾಹಿತಿ ನಿಮಗೆ ಗೊತ್ತಾಯಿತು. ಸೊ ಕಂಪ್ಲೀಟ್ಲಿ ಯಾವೆಲ್ಲ ರೀತಿಯಾಗಿ ನಾವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಅಪ್ಲಿಕೇಶನ್ಸನ್ನು ಸರಿಯಾಗಿ ಫಿಲ್ ಮಾಡಿ ಅಂತ ಹೇಳ್ತಾ, ಸೊ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ಪೇಯ್ಡ್ ಕ್ಲಾಸ್ ಬೇಕು ಅಂದರೆ ಕೂಡಲೇ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.